ಕಾರೇಶು ದಾಸಿ ಕರ್ಣೇಶು ಮಂತ್ರಿ. ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ. ಭೋಜೇಶು ಮಾತಾ ಶಯನೇಶು ರಂಭಾ. ಆತರುಣಿ ಬಾ ಸ್ವಾಭಿಮಾನಿ ಬಾ, ಬಾ ಗೃಹಿಣಿ ಬಾ ಸ್ವಾವಲಂಬಿ ಬಾ. ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯಿ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಛಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ ಕಾರ್ಯಕ್ರಮ. ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30. ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಾ ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅದೇ ನಿಟ್ಟಿನಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಗ್ರಾಮೀಣ ಮತ್ತು ಸ್ಥಳೀಯ ಜನರಿಗೆ ಅನುಕೂಲವಾಗುವಂತೆ ಹಲವಾರು ರೀತಿಯ ಕೌಶಲ್ಯಾಧಾರಿತ ತರಬೇತಿಗಳನ್ನು ಕೊಡುತ್ತಾ ಬರುತ್ತಿದೆ. ಅನೇಕ ಯುವಕ ಯುವತಿಯರು ಹಾಗೂ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಈ ನಿಟ್ಟಿನಲ್ಲಿ ಎಲೆಕ್ಟ್ರಿಕ್ ತರಬೇತಿ, ಕಂಪ್ಯೂಟರ್ ತರಬೇತಿ, ಟೈಲರಿಂಗ್ ತರಬೇತಿ, ಬ್ಯೂಟಿಷಿಯನ್ ತರಬೇತಿ, ಅಣಬೆ ಬೇಸಾಯ, ಸ್ಪೋಕನ್ ಇಂಗ್ಲೀಷ್, ಕುರಿ ಸಾಕಾಣಿಕೆ, ಹೈನುಗಾರಿಕೆ, ರೇಷ್ಮೆ ಹುಳು ಸಾಕಾಣಿಕೆ, ಇನ್ನೂ ಹಲವು ರೀತಿಯ ತರಬೇತಿಗಳನ್ನು ಕೊಡುತ್ತಾ ಬರುತ್ತಿರುವ ನಮ್ಮ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಮಾದಾಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಅಥವಾ ವಸ್ತ್ರ ವಿನ್ಯಾಸ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಹಾಗೂ ಯುವತಿಯರ ಅನುಭವ ಹಂಚಿಕೆಯನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ಅವರೆಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಲತಾ. ಯಾವರು ಮೇಡಮ್? ಕಾಳಿಹುಂಡಿ. ಮೂಲತಃ ಎಲ್ಲಿಯವರು? ಕಾಳಿಹುಂಡಿಗೆ ಆಗಿರೋದು. ಕುಟುಂಬದಲ್ಲಿ ಯಾರ್ಯಾರಿದ್ದೀರಿ? ನಮ್ಮ ಅತ್ತೆ, ನಮ್ಮ ಯಜಮಾನರು, ನನ್ನ ಮಗ, ನಾನು. ಏನು ಓದಿದ್ದೀರಮ್ಮ? ನಾವು 10ನೇ ಕ್ಲಾಸು. 10ನೇ ಕ್ಲಾಸ್ ಹೋದ 3 ವರ್ಷಕ್ಕೇನೆ ಮದುವೆ ಆಯಿತು. ಮನೆಯಲ್ಲೇ ಹೊಲಕ್ಕೆ ಹೋಯ್ತಿದ್ದೋ. ಇವಾಗ 1-2 ವರ್ಷದಿಂದ ಹೊಲಕ್ಕೆಲ್ಲೂ ಹೋಯ್ತಾ ಇಲ್ಲ, ಮನೇಲೇ ಇರೋರು. ಯಾವಾಗಿಂದ ಈ ಒಂದು ಟೈಲರಿಂಗ್ ತರಬೇತಿಗೆ ಬರ್ತಾ ಇದ್ದೀವಿ? ಇವಾಗ 1.5 ತಿಂಗಳಿಂದ. 1.5 ತಿಂಗಳಿಂದ. ಯಾರು ಹೇಳಿದ್ರು ನಮಗೆ? ಮಟ್ಕೇರಿಲಿ ನಡೀತಿತ್ತಲ್ಲ ಬ್ಯಾಚು, ಅಲ್ಲಿ ನಮ್ಮ ಭಾವನ ಮಗಳಿದ್ಲು, ಅವಳು ಹೇಳಿ ಅಲ್ಲಿಂದ ಇಲ್ಲಿ ಬಂದು ಅಡ್ಮಿಷನ್ ಆದ. ಇಲ್ಲಿಗೆ ಒಂದು ಟೈಲರಿಂಗ್ ತರಬೇತಿ ನಡೀತಾ ಇದೆ ಅಂತ ನಿಮ್ಗೆ ಯಾರೋ ಹೇಳಿದ್ರು ಅಂತ ಹೇಳಿದ್ರೆ, ಟೈಲರಿಂಗ್ ತರಬೇತಿ ಪಡ್ಕೋಬೇಕು ಅಂತ ಆಸಕ್ತಿ ಹೇಗೆ ಬಂತು ನಿಮಗೆ? ಆಸಕ್ತಿ ಬಂತು. ನಾವು ಮನೇಲೇ ಇದ್ವಲ್ಲ, ಕಲ್ತ್ಕೋಬೇಕು, ನಮ್ಮ ಬಟ್ಟೆನಾದ್ರೂ ಹೊಲ್ಕೋಬೇಕು ಅನ್ನೋದು. ಇಲ್ಲಿಗೆ ಬಂದಮೇಲೆ ಬೇರೆ ಮುಂದುವರಿಬೇಕು ಅನಿಸ್ತಾ ಇದೆ. ಮೊದಲು ನಮ್ಮ ಬಟ್ಟೆ ನಾವು ಹೊಲ್ಕೊಂಡ್ರೆ ಸಾಕು ಅಂದ್ಕೊಂಡು ಅನಿಸ್ತಿತ್ತು ಮೇಡಮ್, ಅದಕ್ಕೆ ಬಂದು. ನಿಮ್ಮ ಒಂದು ಬಟ್ಟೆಗಳನ್ನ ಹೊಲಿಗೆ ಹಾಕೊಂಡ್ರೆ ಸ್ವಲ್ಪ ಮುಂದೆ ಹೋಗ್ಬೋದು ಅನಿಸ್ತಾ ಇದೆ ಮೇಡಮ್ ಇವಾಗ. ಇನ್ನು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಈ ಮೇಲೆ ಹೇಳಿದ ಥರ ನಾನು ತುಂಬ ಹಲವಾರು ತರಬೇತಿಗಳನ್ನ ಕೊಡ್ತಾ ಬಂದಿದ್ದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್? ತುಂಬ ಸಂತೋಷ ಆಗ್ತಿದೆ ಮೇಡಮ್. ಮುಂದೆ ಮುಂದುವರಿಬೋದು, ನಾವು ಮನೇಲೆ ಕೂತಿದ್ದೋ, ಏನೂ ಇರಲಿಲ್ಲ, ಮುಂದೆ ಇನ್ನೂ ಏನೇನೋ ಮಾಡ್ಕೋಬೋದು, ಸಾಧನೆ ಮಾಡ್ಬೋದು ಅನಿಸ್ತಾ ತುಂಬ ಖುಷಿ ಆಗ್ತಿದೆ ಮೇಡಮ್. ಎಷ್ಟು ತಿಂಗಳ ತರಬೇತಿ ಇದು? 3 ತಿಂಗಳ ತರಬೇತಿ ಮೇಡಮ್. 3 ತಿಂಗಳ ತರಬೇತಿಯಲ್ಲಿ ಈಗ 1.5 ತಿಂಗಳ ತರಬೇತಿ ಆಗಿದೆ. ಏನೇನೆಲ್ಲ ಕಲ್ತಿದ್ದೀರಿ ಇದುವರೆಗೂ? ನಾವು ಇವಾಗ ಟಾಪ್ಗೆ ಬಂದಿದ್ದೀವಿ. ಟಾಪಿಂದ ಪ್ಯಾಂಟು, ಲಂಗ ಬ್ಲೌಸು, ಪಟ್ಟಿ ಲಂಗ, ಬಾಡಿ ಲಂಗ, ಬೇಬಿ ಜಬ್ಲ, ದಿಂಬನ್ ಕವರು, ಅಷ್ಟು ಕಲ್ತಿದ್ದೀವಿ ಮೇಡಂ ಇವಾಗ ಅಂದ್ರೆ ಈ 1.5 ತಿಂಗಳಲ್ಲಿ ಇಷ್ಟೆಲ್ಲ ಕಲ್ತಿದ್ದೀರಿ ಅಂದ್ರೆ ನಿಮ್ಮ ಬರಿ ಹೆಣ್ಣು ಮಕ್ಕಳ ಬಟ್ಟೆಗಳನ್ನ ಮಾತ್ರ ವಿನ್ಯಾಸ ಮಾಡುವಂತ ಅಥವಾ ಪುರುಷರದು ಮಾಡ್ತಾ ಇದ್ದೀವಿ ಹೇಳ್ಕೊಡ್ತೀವಿ ಇವಾಗ ಹೇಳಿರೋದು ಹೆಣ್ಣು ಮಕ್ಕಳು ಮಾತ್ರ ಇನ್ನು ಪುರುಷರದು ಬಂದಿಲ್ಲ ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಕ್ಕನ ಮೊದಲು ಕಲ್ತಿದ್ರಂತೆ ಬೇರೆ ಕಡೆ ಇಷ್ಟೊಂದು ಹೇಳ್ಕೊಡ್ತಿರ್ಲಿಲ್ಲ ಇಲ್ಲಿ ಚೆನ್ನಾಗಿ ಹೇಳ್ಕೊಂಡು ನಾನು ಹೇಳಿದ್ನಲ್ಲ ಈ ರೀತಿ ಇಂಚು ಪಟ್ಟಿಲೆಲ್ಲ ಹೇಳ್ಕೊಡ್ತಾವ್ರ ಕಣಕ ಅಂತ ಹೇಳಿದ್ನಲ್ಲ ಅದಕ್ಕೆ ಅವರು ಬಿಡು ಚೆನ್ನಾಗಿ ಹೇಳ್ಕೊಡ್ತಾವ್ರ ಚೆನ್ನಾಗಿ ಕಲ್ತ್ಕೊತಿದ್ದಾರೆ ಇಷ್ಟು ಬೇಗ ಪ್ರಶ್ನೆ ಟಾಪ್ ಇಷ್ಟು ಚೆನ್ನಾಗಿ ಹೊಲ್ದಿದೆಯಲ್ಲ ಅಂತ ಹೇಳಿದ್ರು ಮೇಡಮ್ ನಮ್ಮ ಅಕ್ಕನವೇ ಪ್ರಸ್ತುತ ಹೇಗೆ ನಡೀತಾ ಇದೆ ಕ್ಲಾಸ್ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಚೆನ್ನಾಗಿ ನಡೀತಾ ಇದೆ ನಾವು ಒಂದಿನ ತಪ್ಪಿಸ್ಕೊಂಡಿಲ್ಲ ಇಲ್ಲಿ ತನಕ 1.5 ತಿಂಗಳ ತನಕ ಮುಂದೇನು ಚೆನ್ನಾಗಿ ಕಲ್ತ್ಕೋಬೇಕು ಚೆನ್ನಾಗಿ ನಡೆಸ್ತಾವ್ರೆ ಮೇಡಮ್ ಈ ಒಂದು ತರಬೇತಿ 3 ತಿಂಗಳ ತರಬೇತಿ ಮುಗಿದ ನಂತರ ನಿಮ್ಮ ಒಂದು ಗುರಿ ಏನಿದೆ ಮುಂದೆ ಹೋಗ್ಬೇಕು ಇನ್ನು ಚೆನ್ನಾಗಿ ಕಲಿಬೇಕು ಅನಿಸ್ತಾ ಇದೆ ಮೇಡಮ್ ಈ ಕಲ್ತಾದ್ಮೇಲೆ ನೆಕ್ಸ್ಟ್ ಏನು ಸ್ವ ಉದ್ಯೋಗ ಮಾಡೋ ದೃಷ್ಟಿಯಿಂದ ಇಲ್ಲಿಗೆ ಬಂದಿದ್ದೀರಲ್ವಾ ಈಗ ನಮ್ಮನೆ ಬಟ್ಟೆಗಳನ್ನಾರು ಹೊಲ್ಕೊಳ್ಳೋಣ ಅನ್ನೋ ಒಂದು ಇದರಿಂದ ಬಂದ್ರಿ ಇವಾಗ ನಮ್ದು ದೃಷ್ಟಿಕೋನನೇ ಬೇರೆ ಆಗಿದೆ ಅಂತ ಹೇಳ್ತಾ ಇದ್ರಿ ಇನ್ನು ಮುಂದೆ ನಿಮ್ದು ಸ್ವ ಉದ್ಯೋಗ ಮಾಡಬೇಕು ಅನಿಸ್ತಾ ಇದೆ ಮೇಡಮ್ ಊರಲ್ಲಿ ಆಗದೇ ಇದ್ರು ಬೇರೆ ಎಲ್ಲರೂ ಹೋಗಿ ಇನ್ನು ಚೆನ್ನಾಗಿ ನಮ್ಮ ಉದ್ಯೋಗ ಮುಂದುವರಿಸಬೇಕು ಅನಿಸ್ತಾ ಇದೆ ಮೇಡಮ್ ಆರ್ಥಿಕವಾಗಿ ಒಂದು ಮಹಿಳೆ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾಳೆ ಒಂದು ಸಣ್ಣ ಪುಟ್ಟದ್ದು ಏನೇ ಒಂದು ತಗೋಬೇಕು ಅಂತಂದ್ರು ಈಗ ನೀವು ಒಂದು ಈ ತರಬೇತಿ ತಗೊಂಡ ನಂತರ ಒಂದು ಮೆಷಿನ್ ತಗೊಂಡು ಟೈಲರಿಂಗ್ ಆರಂಭ ಮಾಡಿದ್ರೆ ಆ ವೃತ್ತಿನ 4 ಕಾಸು ಸಂಪಾದನೆ ಮಾಡ್ತೀವಿ ಸೊ ಮನೆಯವ್ರಿಗೂ ಮಕ್ಕಳಿಗೂ ಒಂದು ಏನೋ ಒಂದು ಸಣ್ಣ ಪುಟ್ಟದಕ್ಕೆ ಹೇಳಿದ್ರೆ ತಗೊಳೋದಕ್ಕೆ ಆರ್ಥಿಕವಾಗಿ ನೀವು ನೆರವಾಗ್ತೀರಿ ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ತಗೊಳ್ಬೇಕು ಅಂತ ಅನಿಸ್ತಿದೆ ಮೇಡಮ್ ಮೊದಲು ಸ್ಟಾರ್ಟಿಂಗಲ್ಲೆಲ್ಲ ದೂರ ನಮ್ಮ ಕಾಳಿ ಉಂಡಿಂದ ಇಲ್ಲಿ ಮಾದಾಪುರಕ್ಕೆ ಬರ್ಬೇಕಾದ್ರೆ ಆಗಲ್ಲ ಅಂತ ಹೇಳ್ತಿದ್ರು ನಾವು ಹಿಂಗೆ ಕಲ್ತ್ಕೊಂಡು ನಮ್ಮ ಸ್ವಂತ ಉದ್ಯೋಗದಲ್ಲಿ ಏನಾರು ಮಾಡಿಕೊಡ್ಬೇಕು ಅವ್ರಿಗೂ ಅನ್ಕೊಂಡು ಅನಿಸ್ತಿದೆ ಮೇಡಮ್ ನಾವು ಮಾಡಿಕೊಟ್ರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಮೇಡಮ್ ಮನೆಯಲ್ಲಿರೋರ್ಗು ಕಳಿಸ್ತದಕ್ಕೂ ಸಾರ್ಥಕವಾಯಿತು ಅಂದ್ಕೊಂಡು ಅವ್ರು ತಿಳ್ಕೊತಾರೆ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಇದೆ ಇದೆ ಒಂದು ಊರಿಂದ ಇನ್ನೊಂದು ಊರಿಗೆ ಬಂದು ಈ ಒಂದು ತರಬೇತಿಯನ್ನು ಪಡ್ಕೋತಾ ಇದ್ರಿ ಅದು ಅಲ್ಲದೆ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಸ್ಥಳೀಯರಿಗೆ ಹೆಚ್ಚು ಅವಕಾಶ ಕೊಡೋದ್ರ ಜೊತೆಗೆ ಗ್ರಾಮೀಣ ಭಾಗದ ಎಲ್ಲ ಯುವಕ ಯುವತಿಯರು ಮಹಿಳೆಯರು ಎಲ್ರಿಗೂ ಅವ್ರದೇ ಸ್ಥಳದಲ್ಲಿ ಹೋಗಿ ತರಬೇತಿಗಳನ್ನ ಕೊಡ್ತಾ ಇದೆ ಇದ್ರ ಬಗ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅದೇ ನಮ್ಮೂರಿಗೂ ಬಂದಿರೋ ನಾವು ಅಂದ್ಕೊಂಡು ಇದು ಮಾಡ್ಕೊಂಡಿದ್ದೋ ಇವಾಗ ಇಲ್ಲೇ ಬಂದು ಕಲಿತಾ ಇದ್ದೀವಲ್ಲ ಏನು ತೊಂದರೆ ಇಲ್ಲ ಮೇಡಮ್ ನಾವು ಬರ್ತಾ ಇದ್ದೀವಿ ಅಂದರೆ ನಮ್ಗೆ ಸ್ವಲ್ಪ ಬರೋಕ್ಕೂ ವ್ಯವಸ್ಥೆ ಇಲ್ಲ ಅಂಥದ್ರಲ್ಲೂ ಬರ್ತಾ ಇದ್ದೀವಲ್ಲ ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಏನಾದರೂ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗಿಯಾಗಿ ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರುವಂಥ ಮಹಿಳೆಯರು ಸಪೋರ್ಟ್ ಮಾಡ್ತೀವಿ ಮೇಡಮ್ ನಾವು ಏನು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀರಿ ಸಪೋರ್ಟ್ ಮಾಡ್ತೀವಿ ನಾವು ಹಿಂಗೆ ಕಲ್ತ್ಕೊಂಡು ಹಿಂಗೆ ಹೋಗ್ತೀವಿ ಜನ ಎಲ್ಲರೂ ಆಡ್ಕೊತಾರೆ ಏನು ಆಗಲ್ಲ ಹೋಗು ಅಂದ್ಕೊಂಡು ನಾವು ಮಧ್ಯೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಮೇಡಮ್ ಹೋಗಂತೆ ಅವ್ರಿಗೆ ಹೋಗಿ ಕಲ್ತ್ಕೊಳ್ಳಿ ಹೋಗಿ ಅಂದ್ಕೊಂಡು ನಾವು ಸಪೋರ್ಟ್ ಮಾಡ್ತೀವಿ ಕೊನೆಯದಾಗಿ ಸಮುದಾಯದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಮೇಡಮ್ ಇಷ್ಟೊಂದು ಮುಂದುವರಿಸ್ತದಕ್ಕೆ ನಮ್ಗೆ ತುಂಬ ಥ್ಯಾಂಕ್ಸ್ ಅಂತ ನಾವು ಹೋಗ್ಬೇಕಾದ್ರೂ ಹೇಳ್ಬಿಟ್ಟೆ ಹೋಗ್ತೀವಿ ಮೇಡಮ್ ಒಟ್ಟು ಈ ಒಂದು ತರಬೇತಿಯಿಂದ ನಿಮ್ಗೆ ಅನುಕೂಲ ಆಗಿದೆ ಮೇಡಮ್ ಈ ಒಂದು ವೃತ್ತಿ ನಿಮ್ಗೆ ಖುಷಿನೂ ಕೊಡ್ತೀವಿ ಖುಷಿನೇ ಆಗಿದೆ ಮೇಡಮ್ ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ನನ್ನ ಹೆಸರು ಜಯಲಕ್ಷ್ಮಿ ನಾನು ಕಾಳೆಗುಂಡಿ ಕೊಲ್ಲೆಗೋಡ್ನಳ್ಳಿಯಿಂದ ಕಾಳೆಗುಂಡಿಗೆ ಮದುವೆ ಆಗಿರೋದು ನಾನು ನಮ್ಮ ಯಜಮಾನ್ರಲ್ಲೇ ಮೇಡಮ್ ತೀರೋಗಿದ್ದಾರೆ ನಾನು ನನ್ನ ಮಗ ನಮ್ಮ ಅತ್ತೆ ಆವಾಗ ಎಲ್ಲ ಜಮೀನು ಮಾಡ್ತಿದ್ದೋ ಮೇಡಮ್ ಇವಾಗಿಲ್ಲ 5 ವರ್ಷದಿಂದ ಮಾಡ್ತೇ ಇಲ್ಲ ಇವಾಗ ಬಂದು ಟೈಲರಿಂಗ್ ಕಲಿಬೇಕು ಅಂತ ನನ್ನ ತಂಗಿ ಒಬ್ಬಳು ಮಡಿಕೇರಿಯಲ್ಲಿ ಇದು ಮಾಡ್ತಿದ್ಲು ಟೈಲರಿಂಗ್ ಅದಕ್ಕೆ ಅವು ಹೇಳಿ ನೀನು ಹೋಗು ಅಂತ ಸೇರಿಸಿದ ಈ ಟೈಲರಿಂಗ್ ಸೇರಿಸಿದ ಮೇಡಮ್ ಕಳೆದ 1.5 ತಿಂಗಳಿಂದ ತರಬೇತಿ ಮಾಡ್ತಾ ಇದ್ದೀವಿ ಮೇಡಮ್ ಇದಕ್ಕೂ ಮುಂಚೆ ಏನು ಮಾಡ್ತೀವಿ ಆರಂಭ ಮಾಡ್ತಾ ಇದ್ದೋ ಮೇಡಮ್ ಅಂದರೆ ಇಲ್ಲಿ ಒಂದು ತರಬೇತಿ ಕೊಡ್ತಾ ಇದ್ದಾರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಅಂತ ನಿಮ್ಗೆ ಯಾರು ಹೇಳಿದ್ರು ನನ್ನ ತಂಗಿ ಹೇಳಿದ್ಲು ಮೇಡಮ್ ಮಡಿಕೇರಿಯಿಂದ ತರಬೇತಿ ಪಡ್ಕೊಂಡಿದ್ದಾರೆ ಮೇಡಮ್ ಅವರು 3 ತಿಂಗಳು ಪಡ್ಕೊಂಡಿದ್ದಾರೆ ಅವರು ಹೇಳಿ ನಮ್ಮನ್ನ ಸೇರಿಸಿದ್ದು ಹೇಗೆ ನಡೀತಾ ಇದೆ ಕ್ಲಾಸ್ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಏನೇನೆಲ್ಲ ಕಲ್ತಿದ್ದೀರಾ ಇದುವರೆಗೂ ಈಗ ಹೇಳ್ಕೊಟ್ಟಿರೋದೆಲ್ಲ ಕಲ್ತಿದ್ದೀವಿ ಮೇಡಮ್ ಪ್ಯಾಂಟು ಸ್ಟಾಪು ಇವತ್ತಿಂದ ಕಲಿತಿದ್ದೀವಿ ಮೇಡಮ್ ಬೇಬಿ ಜಬ್ಬೆಲ್ಲ ಕಲ್ತೋ ಮೇಡಮ್ ಲಂಗ ರೌಕ ಬ್ಲೌಸು ಫ್ರಾಕು ಅಂಬ್ರಲ್ಲ ಸ್ಟಾಪು ಎಲ್ಲ ಕಲ್ತೋ ಮೇಡಮ್ ಈ ಮುಂಚೆ ಹೇಗಿದ್ರಿ ಪ್ರಸ್ತುತ ಇವಾಗ ಹೇಗಿದ್ದೀರಿ ಮೇಡಮ್ ಮುಂಚೆ ಮನೇಲೇ ಇತ್ತು ಇವಾಗ ಹೊರಗಡೆ ಬಂದಿದ್ದೀವಿ ಇವಾಗಲಿಂದ ಸಾಧಿಸ್ಬೇಕು ಅಂತ ಬಂದಿದ್ದೀವಿ ಅಂದರೆ ನಮ್ಮ ದೂರ ನಮ್ಮ ಕಾಳಿವಂಡಿಯಿಂದ ಮಾದಾಪುರಕ್ಕೆ ಬರಬೇಕಾದ್ರೆ ಏನೂ ಅವಶ್ಯಕತೆ ಇಲ್ಲ ಹಂಗಾದ್ರೂ ನಾವು ಬರಬೇಕು ಅಂದ್ಕೊಂಡು ಮುನ್ನುಗ್ಗಿ ಬರ್ತೀವಿ ವೆಹಿಕಲ್ ವ್ಯವಸ್ಥೆ ಇಲ್ಲ ಕಡಿಮೆ ಮೇಡಮ್ ಹಂಗಾದ್ರೂ ನಾವು ಸಾಧಿಸ್ಬೇಕು ಅಂದ್ಕೊಂಡು ಮುಂದೆ ಬರ್ತಾ ಇದ್ದೀವಿ ಅಂದರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಬೆಳಿಗ್ಗೆ 8 ಗಂಟೆಗೆ ಬರ್ತೀವಿ ಮೇಡಮ್ ಸಂಜೆ 5:30 7 ಗಂಟೆ ಆಗೋದ್ರೂ ಆಗುತ್ತೆ ಮೇಡಮ್ ಒಂದಿನ ಹೋಗ್ಬೇಕಾದ್ರೆ ಇಲ್ಲಿಂದ ಒಂದೇ ವೆಹಿಕಲ್ ಮೇಡಮ್ ಇರೋದು ಒಂದೇ ಬಸ್ಸು ಇರೋದು 5:30 ಒಂದು ಬರುತ್ತೆ ಅಲ್ಲಿ 5 ಗಂಟೆಗೆ ಅಂತ ಹೆಸರು 7 ಗಂಟೆ ಆದರೂ ಆಗುತ್ತೆ ನಾವು ವೇಟ್ ಮಾಡ್ಕೊಂಡು ಹೋಗ್ಬೇಕು ತರಬೇತಿ ಪಡೆದ ನಂತರ ನಿಮ್ಮ ಮುಂದಿನ ಗುರಿ ಉದ್ದೇಶ ಏನು ಮೇಡಮ್ ಮೇಡಮ್ ಸಾಧಿಸ್ಬೇಕು ಅಂತೀವಿ ಮುಂದೆ ನೋಡೋದು ಇವಂದ್ರೆ ಸ್ವ ಉದ್ಯೋಗ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ತರಬೇತಿ ಬಂದಿದ್ದೀವಿ ಮೇಡಮ್ ನೆಕ್ಸ್ಟ್ ಟೈಲರಿಂಗ್ ಮಿಷಿನ್ ತಗೊಂಡು ಸ್ವಂತ ನಾವು ದುಡಿಬೇಕು ಅಂತ ಅನ್ಕೊಂಡಿದೀವಿ ಮೇಡಮ್ ಮಕ್ಕಳು ಒಬ್ಬನೇ ಮಗನು ಅವನು ಡಿಗ್ರಿ ಓದ್ತಿದ್ದಾನೆ ನೆಕ್ಸ್ಟ್ ಅವರಿಗೆ ಚೆನ್ನಾಗಿ ಓದಿಸ್ಬೇಕು ಅಂದ್ರೆ ನೀವು ನಾವು ಸಂಪಾದನೆ ಮಾಡ್ಕೊಡ್ಬೇಕು ಮೇಡಮ್ ಇದಕ್ಕೆಲ್ಲ ಕುಟುಂಬದ ಸಹಕಾರ ಎಲ್ಲ ಹೇಗಿದೆ ಇಲ್ಲೊಂದು ಟ್ರೈನಿಂಗ್ ನಡೀತಾ ಇದೆ ಅಂತ ಮನೇಲಿ ಹೇಳಿದ್ಮೇಲೆ ಅವ್ರು ಒಪ್ಕೊಂಡು ಕಳ್ಸಿದ್ದಾರೆ ಮೇಡಮ್ ಏನ್ ತೊಂದರೆ ಇಲ್ಲ ಮೇಡಮ್ ಸಹಕಾರ ಚೆನ್ನಾಗಿದೆ ಸೊ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಹಲವಾರು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ ಸೊ ಮಹಿಳೆಯರಿಗೆ ಆಗಿರಬಹುದು, ಯುವತಿಯರಿಗೆ ಆಗಿರಬಹುದು, ಯುವಕರಿಗೆ ಆಗಿರಬಹುದು, ಸೊ ನಾನಾ ರೀತಿಯ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್? ಎಲ್ಲ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಮೇಡಮ್. ಎಲ್ಲ ಹೋಗಿ ನೋಡ್ಕೊಂಡು ಬಂದೋ ನಾವು. ಇಲ್ಲಿ ವಿವೇಕಾನಂದಗೆ ಹೋಗಿದ್ದೋ ಫಸ್ಟ್, ಕೆಂಚನಹಳ್ಳಿ ಎಲ್ಲ ಇದು ಮಾಡ್ಕೊಂಡು ಬಂದೋ. ಚೆನ್ನಾಗಿ ನಡೀತಾ ಇದೆ ಮೇಡಮ್ ಎಲ್ಲ. ಅಂದರೆ ಈ ಒಂದು ಇಷ್ಟೆಲ್ಲ ಒಂದು ಸಂಸ್ಥೆ ತರಬೇತಿಗಳನ್ನ ಕೊಡ್ತಾ ಇರೋದು ನಿಮ್ಗಳಿಗೆಲ್ಲ ಅನುಕೂಲ ಆಗ್ತಾ ಇದೆಯಾ? ಆಗ್ತಾ ಇದೆ ಮೇಡಮ್. ಮಾಡಬೇಕು, ಕಷ್ಟ ಬಿದ್ದು ಮಾಡಿದ್ರೆ ಆಗುತ್ತೆ ಮೇಡಮ್. ಅದು ಸಾಧಿಸ್ಬೇಕು. ನಾವು ತಪ್ಪು ಇರೋದು ಅದೆಲ್ಲ ನಾವು ಸಾಧಿಸಿದ್ರೆ ಅದಾಗುತ್ತೆ. ಮುಂದೆ ಮಹಿಳೆಯರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್? ನಮ್ಮಂಗೆ ನೀವು ಮುಂದಕ್ಕೆ ಬನ್ನಿ ಅಂತ ನಾವು ಸಹಕಾರ ಮಾಡ್ತೀವಿ ಮೇಡಮ್. ಕೊನೆಯದಾಗಿ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ? ಥ್ಯಾಂಕ್ ಯು ಹೇಳ್ತೀವಿ ಮೇಡಮ್. ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀವಿ ಮೇಡಮ್. ಭಾಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ಕೆಲಸದ ವಿಚಾರಗಳ ಜೊತೆಗೆ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳನ್ನು ತೊಡಗಿಸ್ಕೋಬಹುದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಬಾ ತರುಣಿ ಬಾ, स्वाभिमानी बा, बा गृहिणी बा, स्वावलंबी बा, यारिगिल्ली अल्ल नीनु अडियाळु, बेकु ताने निनगु ओंदु समबाळु, तायि नीनु, तंगि नीनु, अक्क नीनु, पत्नी पुत्री गेळति एल्ल नीनु, सृष्टि वृष्टि ಸಮಷ್ಟಿಯು ನೀನು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಅನಿತಾ ಅಂತ. ಯಾವೂರು ಮೇಡಮ್? ಮಾದಾಪುರ. ಯಾಂಡ್ ಪೋಸ್ಟಿಂದ ಮಾದಾಪುರಕ್ಕೆ ಮದುವೆ ಆಗಿರೋದು. ನನಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ನಮ್ಮ ಅತ್ತೆ ಇದ್ದಾರೆ. ನಮ್ಮ ಮನೆಯವರು ಒಟ್ಟು 5 ಸೀಟ್ ಇದ್ದೀವಿ ಮೇಡಮ್. ಏನು ಶಿಕ್ಷಣ ಪಡ್ಕೊಂಡಿದ್ದೀರಿ? ಸೆಕೆಂಡ್ PUC. ಯಾವಾಗಿಂದ ಈ ಒಂದು ತರಬೇತಿಗೆ ಬರ್ತಾ ಇದ್ದೀರಿ ಮೇಡಮ್? 1.5 ತಿಂಗಳಿಂದ ಬರ್ತಾ ಇರೋದು ಮೇಡಮ್. ಯಾರು ಹೇಳಿದ್ರು ಇಲ್ಲಿ ಒಂದು ತರಬೇತಿ ನಡೀತಾ ಇದೆ? ಇಲ್ಲೇ ಬಂದು ಪ್ರಸನ್ನ ಸರ್ ಬಂದು ಹೇಳಿದ್ರು ಸೇರ್ಕೊಳ್ಳಿ ಅಂತ. ನಾವು ಸೇರ್ಕೋಬೇಕು ಅಂತ ಸೇರ್ಕೊಳ್ಳ ಮೇಡಮ್. ಪ್ರಸ್ತುತ ಹೆಂಗ್ ನಡೀತಾ ಇದೆ ಮೇಡಮ್? ಚೆನ್ನಾಗಿ ನಡೀತಾ ಇದೆ ಮೇಡಮ್. ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ. ಇದುವರೆಗೂ ಏನೇನು ಕಲ್ತಿದ್ದೀರಾ? ಬೇಬಿ ಜಬ್ಲ, ದಿಮ್ ಕವರು, ಫ್ರಾಕು, ಅಂಬ್ರೆಲಾ ಫ್ರಾಕು, ಇವಾಗ ಟಾಪು ಪ್ಯಾಂಟ್ ಹೊಲಿತಾ ಇದೆ ಮೇಡಮ್. ಮುಂಚೆ ಏನ್ ಮಾಡ್ತಾ ಇದ್ರಿ? ಮನೆಯಲ್ಲೇ ಇದೆ ಮೇಡಮ್, ಎಲ್ಲೂ ಹೋಗ್ತಿರ್ಲಿಲ್ಲ. ಇವಾಗ 1.5 ತಿಂಗಳಿಂದ ಇಲ್ಲಿಗೆ ಬರ್ತಾ ಇರೋದು. ಟೈಲರಿಂಗ್ ಕಲಿಬೇಕು ಅಂತ ಆಸಕ್ತಿ ಬಂತು ಮೇಡಮ್? ಎಲ್ಲ ಬಂದ್ರಲ್ಲ ಅವ್ರು ನೋಡಿ ನಾವು ಹೋಗ್ಬೇಕು ಅಂತ ಇಷ್ಟ ಆಯ್ತು ಮೇಡಮ್. ಆಸಕ್ತಿ ಇತ್ತಾ ಅಥವಾ? ಆಸಕ್ತಿ ಇತ್ತು ಮೇಡಮ್, ಈ ರೀತಿ ಬಂದಿರ್ಲಿಲ್ಲ. ಟೈಲರಿಂಗ್ ಕ್ಲಾಸ್ ಇರ್ಲಿಲ್ಲ ಅಂದ್ರೆ ನಿಮ್ಮ ಒಂದು ಸ್ಥಳೀಯವಾಗಿ ಎಲ್ಲೂ ನಮ್ಗೆ ಅವಕಾಶ ಸಿಕ್ಕಿಲ್ಲ. ಬಂದಿದ್ರಿಂದ ನಾನು ಬಳಸ್ಕೊತಾ ಇದ್ದೀನಿ. ನಂತರ ನಿಮ್ಮ ಒಂದು ಗುರಿ ಉದ್ದೇಶ ಏನು ಮೇಡಮ್? ನಾವು ಇಲ್ಲಿ ಏನಾರ ಮಾಡ್ಬೇಕು, ಎಲ್ಲ ಸೇರ್ಕೊಂಡು ಅಲ್ಲಿ ಕೆಂಚನಹಳ್ಳಿ ಮಾಡ್ತಾವಲ್ಲ ಆ ರೀತಿ ಮಾಡೋಣ ಅಂತ ಇದು ಮಾಡ್ತಾ ಇದೆ ಮೇಡಮ್. ಅಂದ್ರೆ ನೀವುಗಳೇ ಒಂದು ಸಂಘ ಕಟ್ಕೊಂಡು ಎಲ್ಲ ಸೇರ್ಕೊಂಡು ಸ್ವಸಹಾಯ ಸಂಘ ರೀತಿ ಮಾಡ್ಕೊಂಡು ನಾವು ಆ ರೀತಿ ನಾವೇ ಇಲ್ಲಿ ಏನಾರು ಓಪನ್ ಮಾಡೋದ ಬಟ್ಟೆ ಇದನ್ನ ಅಂತ ಹೇಳ್ಕೊಂಡಿದ್ದೀವಿ. ಗಾರ್ಮೆಂಟ್ಸ್ ತರ ಓಪನ್ ಮಾಡಿ ಹೊಲಿದು ಕೊಡುವಂಥದ್ದು. ಈ ಒಂದು ವೃತ್ತಿ ನೀವು ಅಳವಡಿಸ್ಕೊಂಡು ಸ್ವಉದ್ಯೋಗ ಮಾಡ್ತಾ ಸ್ವಾವಲಂಬನೆ ಜೀವನ ನಡೆಸಿದಾಗ ಕುಟುಂಬಕ್ಕೆ ನೀವು ಆರ್ಥಿಕವಾಗಿ ನೆರವಾಗ್ತಾ ಹೋಗ್ತೀರಿ. ಹಾಂ ಮೇಡಮ್. ಎಲ್ಲದಕ್ಕೂ ಒಬ್ಬರ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಕಡೆಯಿಂದನೂ ಒಂದಿಷ್ಟು ಆದಾಯ ಅಂತ ಕೊಟ್ಟರೆ ಗಂಡಸರ ಸಂಪಾದನೆ ಇದೆ, ನಾವು ಒಂದು ಸ್ವಲ್ಪ ಅವ್ರಿಗೂ ಅಷ್ಟಿಷ್ಟು ಕೊಟ್ಟರೆ ಅವ್ರಿಗೂ ಖುಷಿ ಆಗ್ಬೋದು ಕೊಡ್ತಾರೆ ಅಂತ ಅದಕ್ಕೆ ಬಂದಿದೆ ಮೇಡಮ್. ಇದಕ್ಕೆಲ್ಲ ಕುಟುಂಬದ ಸಹಕಾರ ಇಲ್ಲ ಹೇಗಿದೆ ಮೇಡಮ್? ಚೆನ್ನಾಗಿದೆ ಮೇಡಮ್. ಕಳಿಸ್ತಾ ಇದ್ದಾರೆ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಮಕ್ಕಳು ಏನು ಓದ್ತಾ ಇದ್ದಾರೆ? ಮಕ್ಕಳು ಒಬ್ಬನು ದೊಡ್ಡವನು ಸೆಕೆಂಡ್ PUC, ಚಿಕ್ಕವನು 9th. ಮುಂದೆ ಎಜುಕೇಶನ್ ಕೊಡಿಸ್ತೀವಿ ಮೇಡಮ್. ಏನು ಓದಿಸ್ಬೇಕು ಅನ್ಕೊಂಡಿದ್ದೀವಿ? ಅವನು ಸೈನ್ಸ್ ತಗೊಂಡಿದ್ದಾನೆ. ಏನಾರ ಕೆಲಸ ಕೊಡಿಸ್ಬೇಕು ಅನ್ಕೊಂಡು ಓದಿಸ್ತಾ ಇದ್ದೇವೆ ಮೇಡಮ್. ಒಳ್ಳೇದಾಗಲಿ, ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಹಲವಾರು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಈಗ ನಾವು ಅಲ್ಲಿಗೆ ಹೋಗಿ ಮಾಡಕ್ ಆಗ್ತಿರ್ಲಿಲ್ಲ, ಇಲ್ಲಿಗೆ ಬಂದು ಕೊಡ್ತಾವ್ರೆ ಅಂತ ಅಂದ್ಬಿಟ್ಟು ಖುಷಿ ಆಯ್ತು ಮೇಡಮ್. ಇಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ ಮೇಡಮ್. ನಿಮ್ ತರನೇ ಹಲವಾರು ಮಹಿಳೆಯರು ಯಾವ್ದಾರು ಒಂದು ತರಬೇತಿಯನ್ನ ಪಡ್ಕೊಬೇಕು, ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರ್ತಾರೆ. ಅಂತ ಮಹಿಳೆಯರಿಗೆ ಏನ್ ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀನಿ? ನೀವು ಕಲೀರಿ, ನೀವು ಕಲ್ತ್ಕೊಳ್ಳಿ, ನಮ್ಮಂಗೆ ಕಲ್ತ್ಕೊಂಡು ಏನಾರ ಕುಟುಂಬಕ್ಕೆ ನಾವು ಕಲ್ತಾಗ ಅವ್ರಿಗೂ ಒಂದು ಒಳ್ಳೇದಾಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತೀವಿ ಮೇಡಮ್. ಕೊನೆಯದಾಗಿ ಸಮುದಾಯದ ಜನತೆಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್? ಥ್ಯಾಂಕ್ ಯು ಮೇಡಮ್. ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ವೇದಾವತಿ. ಯಾವ ಊರು ಮೇಡಮ್? ಕಾಳಿಯುಂಡಿ. ಕುಟುಂಬದಲ್ಲಿ ಯಾರ್ಯಾರು ಇದ್ದೀರಿ? ನಾನು, ನಮ್ಮ ಅತ್ತೆ, ನಮ್ಮ ಮಾವ, ಮೈದಾ, ಬಾವ, ಅವರಿಡ್ತಿರು ಮಕ್ಕಳು ಎಲ್ಲ ತುಂಬಾ ಕುಟುಂಬ. ಏನು ಓದಿದ್ದೀರಾ? 9ನೇ ಕ್ಲಾಸ್. ಅಂದ್ರೆ ಯಾವಾಗ ಮದುವೆ ಆಗಿದ್ದು ನಿಮ್ದು? ನಾನು 18 ವರ್ಷಕ್ಕೆ ಮದುವೆ ಆಯ್ತು. 18 ವರ್ಷ ಮದುವೆ ಆಗಿ 2 ಮಕ್ಳಿದಾವೆ. ಒಬ್ಬ 7 ವರ್ಷದವ, ಒಬ್ಬ 5 ವರ್ಷದವ. ಮದುವೆ ಆದ 3 ವರ್ಷ ಅವರಪ್ಪ ತೀರೋದ್ರು. ಏನಾಗಿತ್ತು? ಅವ್ರು ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಸೀದಾಬಿಟ್ಟು ಗೊತ್ತಾಗಲಿಲ್ಲ, ಆಸ್ಪತ್ರೆ ತೋರಿಸೋಕ್ಕಾಗಲಿಲ್ಲ, ತೀರೋದ್ರು. ಅವ್ರು ಅದು ಹೋದ್ಮೇಲೆ ನಮ್ಮ ಮನೆಯವರು ನಮ್ಮ ಕೈ ಬಿಡಲಿಲ್ಲ, ಎಲ್ಲರೂ ಸಮಾಜ ಜೊತೆಗೆ ಸೇರಿ ಎಲ್ಲರೂ ನಮ್ಮನ್ನು ನೋಡ್ಕೊಂಡ್ರು. ಇವಾಗಲೂ ಸಪೋರ್ಟಾಗಿ ಅವರ ಈಗ ಕಲ್ಸು, ನಾನು ಮನೇಲಿ ಒಬ್ಬಳೆ ಇದು ಬೇಜಾರು ಮಾಡ್ಕೊತಾಳೆ, ಒಬ್ಬಳೆ ಕೂತ್ಕೊಂಡು ಇದು ಮಾಡ್ತಾಳೆ ಅಂದ್ಬಿಟ್ಟು ಇಲ್ಲಿ ನಮ್ಮ ಅತ್ತೆ ಇವರು ಚಿಕ್ಕತ್ತೆ ಲತಾವನವರು ಅವರೆಲ್ಲ ಈ ಬಟ್ಟೆ ಹೊಲಿಯಕ್ಕೆ ಹಿಂಗೆ ಬರ್ತಿದ್ರು ಅಂದದ್ಕೆ ಜೊತೆಗೆ ನಮ್ಮ ಅತ್ತಿಗೆ ಸುಷ್ಮಾ ಅಂತ ಅವರು ಜೊತೆ ಬರ್ತಿದ್ರು. ಒಬ್ಬಳೆ ಹೋಯ್ತೀನಿ ಅಂತ ಜೊತೆಗೆ ಅವ್ರಿಗೂ ಕಲಿಬೇಕು ಅಂತ ಆಸಕ್ತಿ ಇತ್ತು, ಅವರು ಜೊತೆಗೆ ಬಂದರು. ಒಬ್ಬರು ಬೆಳಗ್ಗೆ ಕರ್ಕೊಯ್ತಾರೆ, ಸಾಯಂಕಾಲ ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಬರೋಕ್ಕೆ ಮುಂಚೆನೇ ನಾನು ನಮ್ಮ ಮನೇಲಿ ಆಶ್ರಮ ಅಂತ ಇತ್ತು, ಅಲ್ಲಿ ಮಕ್ಳಿಗೆ ಅಡುಗೆ ಮಾಡೋಕ್ಕೆ ಹೋಗ್ತೀನಿ ಸಾಯಂಕಾಲ ಟೈಮು ಟ್ಯೂಷನ್ ಥರ. ಅಲ್ಲಿಂದ ಬಂದು ಮನೇಲಿ ಇರ್ತಿದ್ದೆ, 4 ಗಂಟೆಗೆ ಹೋಗ್ತಿದ್ದೋ, 7 ಗಂಟೆಗೆ ಬಂದಿದ್ದೆ. ಏನು ಕೆಲಸ? ಅಡುಗೆ ಮಾಡು, ಮಕ್ಕಳು ಆಶ್ರಮ ಕಾಳಿ ಆಶ್ರಮ. ಅದನ್ನ ಎಷ್ಟು ವರ್ಷದಿಂದ? ಈಗ 1 ವರ್ಷ. ಪ್ರಸ್ತುತ ಹೋಗ್ತಾ ಇದ್ದೀರಾ? ಓ, ಇವಾಗಲೂ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೂ ಹೋಗ್ತಾ ಇದ್ದೀನಿ. ಅಂದರೆ ಸಂಜೆ ಮೇಲೆ 4 ಗಂಟೆ ಮೇಲೆ ಹೋಗೋದು. ಅದರೊಂದು ಸ್ವಲ್ಪ ಕೇಳ್ಕೊಂಡಿದ್ದೀನಿ, ಇಲ್ಲಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಹೋಗ್ತಾ ಇದ್ದೀನಿ, ಲೇಟ್ ಆದರೂ ಒಂದು ಸ್ವಲ್ಪ 4:15ಕ್ಕೆ ಬರ್ತೀನಿ ಅಂತ ಹೇಳ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿಗೆ. ಕುಟುಂಬ ಕುಟುಂಬ ಎಲ್ಲ ಸಪೋರ್ಟಾಗಿ ಅವರೇ ನಮ್ಮ ಜೊತೆಗೆ, ಬೈದ ಭಾವ, ಅಮ್ಮ, ಅತ್ತೆ ಎಲ್ಲ ಅವರ. ತರಬೇತಿ ಕೊಡ್ತಾ ಇದ್ದಾರೆ ಅಂತ ಯಾರು ಹೇಳಿದ್ರು ನಿಮಗೆ? ಲತಾಕ ಅಂತ ಅತ್ತೆ ನಮ್ಮ ಚಿಕ್ಕತ್ತೆಯವರು, ಅವ್ರು ಬರ್ತಿದ್ರು ಕಾಳಿಹುಂಡಿಯಿಂದ. ನಾವು ಹಿಂಗೆ ಹೋಯ್ತಾವಿ, ಬರ್ತೀರಾ ಅಂತಂದರು. ನಮ್ಮ ಮನೇಲಿ ನಮ್ಮ ಅಮ್ಮನೂ ಹೋಗು, ಇಲ್ಲಿ ಕೂತ್ಕ ಇದ್ದೇನು ಮಾಡ್ತಿದ್ದ, ಸಾಯಂಕಾಲ ಗಂಟೆ ಏನೇನು ಮಾಡ್ತಿದ್ದ, ಹೋಗಿ ಕಲ್ತ್ಕೊಂಡು ಬಾ ಅಂತ ಹೇಳಿದ್ರು. ಒಟ್ಟಾರೆ ಈ ಕುಟುಂಬದ ಸಹಕಾರ ಇದೆ ಈ ಒಂದು ಕೆಲಸಕ್ಕೆ, ತುಂಬ ಸಪೋರ್ಟ್ ಆಗಿ ಅವರ. ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್ ನೀವು? ಅವ್ರು ಓದ್ತೊಟ್ಟಿಂದ ನಾನು ಸಾಯಕ್ಕೂ ಒಟ್ಟೋಗಿದೆ, ಇರಬಾರ್ದು ಅಂತ. ಅವ್ರನ್ನೇ ನೋಡ್ಕೊಳಕ್ಕಾಗಲಿಲ್ಲ, ನನ್ನ ಮಕ್ಕಳು ಏನು ನೋಡ್ಕೊತಿದ್ದೀನಿ ನಾನು, ನನ್ನ ಕೈಲಾಗಲ್ಲ ಅಂತ. ಅಷ್ಟು ಬುದ್ಧಿವಂತಲೆಲ್ಲ ನಾನು ಹಂಗೆ ಹೇಳ್ಕೊಂಡು ಸತ್ತೋತೊಟ್ಟಿಂದ ಆ ಥರನೇ ಹೇಳ್ಕೊಂಡು ಬಂದಿದ್ದೀನಿ. ಇವಾಗಲೂ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ, ಆದರೆ ಇಲ್ಲಿಗೊಂದು ಸ್ವಲ್ಪ ಬಂದೊಟ್ಟಿಂದ ನಾನು ಕಲಿಬೋದು, ನಾನು ಏನಾರ ಒಂದು ಮಾಡ್ಬೋದು ಅನ್ನೋ ಇದರಿಂದ ಬಂದಿದ್ದೀನಿ. ನನ್ನ ಮಕ್ಕಳಿಗೋಸ್ಕರ ಬಂದಿದ್ದೀನಿ ನಾನು ಅಷ್ಟೇ. ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಅಸಹಾಯಗಳಲ್ಲ ನೀನು, ಅಸಾಮಾನ್ಯಳು ತಿಳಿದಿಲ್ಲವೇನು, ಅವಲಂಬಿತಳಲ್ಲ ನೀನು, ಅನುಮಾನವೇ ಬೇಡ ಇನ್ನು. ಏನಕ್ಕೆ ಹಂಗೆ ಅನ್ಕೋತೀರಿ ನೀವು? ನಿಮ್ಮ ಕೈಲಿ ಏನು ಆಗಲ್ಲ ಅಂತ ಏನಕ್ಕೆ ಅನ್ಕೋತೀರಿ? ನನ್ಗೆ ಅವಾಗಿಂದ ಎಲ್ಲಾನು ಸಾಧ್ಯ ಅಲ್ಲ, ಈಗ ಒಂದು ಮಾಡಬೇಕು ಅನ್ನೋ ಮನಸ್ಸಿರ್ಬೇಕು ಅಷ್ಟೇ, ಆ ಮನಸ್ಸಿದೆ ಅಲ್ಲ. ಅದೇ ನಾನು ಮಾಡಲೇಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಒಟ್ಟಿಗೆ ಸಪೋರ್ಟಾಗಿ ಇವರು ಚೆನ್ನಾಗಿ ಮೇಡಮ್ ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೂ ಬಂದ್ತೊಟ್ಟಿಂದ ಈಗ ಹೆಂಗೆ ಕಲಿಯೋದಪ್ಪ ಅಂತ ಇತ್ತು, ಬಂದಮೇಲೆ ಎಲ್ಲ ಹೇಳ್ಕೊಟ್ಟು ಇದು ಮಾಡ್ತೊಟ್ಟಿಂದ ಕಲಿಬೋದು, ಇದು ಈಸಿಯಾಗಿದೆ ಅಂತ ಅನಿಸ್ತು. ಮನೆಯವ್ರು ತೀರೋದ್ರು ಕೊರೋನಾ ಟೈಮಲ್ಲಿ ಅಂತ ಹೇಳಿದ್ರೆ ಅವ್ರಿಗೆ ಏನು ತೋರಿಸ್ಕೊಳ್ಳೋದು? ತೋರಿಸಿದ್ದು ಅವಾಗಲೇ ಆಸ್ಪತ್ರೆಗೆ ಹೋಗಕ್ಕೆ ಹೊಸಿ ಹಿಂಸೆ ಇತ್ತು, ಆದರೂ ಕರ್ಕೋಗಿ ತೋರಿಸಿದ್ರು, ಆದರೂ ಆಗಲಿಲ್ಲ. ಜಾಸ್ತಿ ಕೊಂದರೆ ಪಾಸಿಟಿವ್ ಇತ್ತು. ನಾವು ಮನೇಲೆಲ್ಲ ತುಂಬ ಹಿಂಸೆಯಿಂದ ಅದೊಂದು 1 ತಿಂಗಳು ಜೀವ ಓದಿ ಬಂದಂಗಾಯ್ತು. ಅವ್ರು ಓದ್ತೊಟ್ಟಿಂದ ನಮ್ಮ ಮನೇಲಿ ಯಾರೂ ತಿರುಗು ನೋಡಲಿಲ್ಲ. ಮನೇಲಿ ನಮ್ಮ ಸಪೋರ್ಟಾಗೆ ಅವ್ರು ಹೋದ್ರು ಅಂದರು ನಮ್ಮ ಮನೇಲಿ ಬಿಡಲಿಲ್ಲ. ಎಲ್ರಿಗೂ ಕೊರೋನಾ ಟೈಮ್ ಬಂದ್ಬಿಟ್ಟಿತ್ತು, ಎಲ್ರಿಗೂ ಪಾಸಿಟಿವ್ ಅಂತ ಮನೆಗೆ ಬಂದು ಸೊಳ್ಳಪುರ ಅನ್ನೋದು ತಗೋಗಿರಿಸಿದ್ರು. ಅಲ್ಲೋಗಿ ತಗೋಗಿರಿಸಿ ಅಲ್ಲೂ 1 ವಾರ ಇದ್ದು ನನ್ನ ಮಕ್ಕಳೆಲ್ಲ ಬಿಟ್ಬಿಟ್ಟು ನಾನು ಒಬ್ಬಳೇ ಹೋಗಿದ್ದೆ. ಎಲ್ಲರೂ ಮಕ್ಕಳು ನೋಡ್ಕೊಳಕ್ಕೆ ಒಬ್ಬರೊಬ್ರು ಬಿಟ್ಬಿಟ್ಟು ಹೊಟ್ಟೋಗಿದ್ದು. ಮಕ್ಕಳೆಲ್ಲ 1 ವಾರ 15 ಗಂಟೆ ಕ್ವಾರಂಟೈನಲ್ಲಿ ಇಟ್ಟಿದ್ರು. ಫ್ಯಾಮಿಲಿ 1 3-4 ದಿನ ಬಿಟ್ಟು ಕರ್ಕೋಗಿ ಇರಿಸ್ಬಿಟ್ಟಿದ್ರು. ಚಿಕಿತ್ಸೆ ಫಲಕಾರಿ ಆಯಿತು? ಆಯಿತು. ಕರ್ಕೋಗಿ ಅವರು ಸಕ್ಕ ಜಾಸ್ತಿ ಸೀರಿಯಸ್ ಆಗ್ಬಿಟ್ಟಿತ್ತು. ಅವ್ರು ಹೋದ್ಮೇಲೆ ನಮಗೆಲ್ಲ ಅಂದರೆ ಅವ್ರಿಗೆ ಬಂದಿತ್ತಲ್ಲ ಅಂದ್ಬಿಟ್ಟು ನಮ್ಮನ್ನೆಲ್ಲ ಚೆಕ್ ಮಾಡಿದಾಗ ನಮಗೂ ಪಾಸಿಟಿವ್ ಬಂದ್ಬಿಟ್ಟಿತ್ತು. ಕರ್ಕೋಗಿರಿಸಿದ್ರು. ಈಗ ಏನು ಇಲ್ಲ, ಚೆನ್ನಾಗಿ ಎಲ್ಲ ಇದು ಮಾಡ್ಕೊಂಡವ್ರು. ನೆಕ್ಸ್ಟ್ ಮಕ್ಕಳನ್ನ ಏನು ಶಿಕ್ಷಣ ಕೊಡಿಸ್ಬೇಕು ಅಂತ ಅನ್ಕೊಂಡು ತುಂಬ ಆಸೆ ಇದೆ. ಅವ್ರನ್ನಂತೂ ಚೆನ್ನಾಗಿ ಓದಿಸ್ಬೇಕು ಅಂತ ಛಲ ಅಂತೂ ಅದ. ಅದು ಮನೇಲೂ ಸಪೋರ್ಟಾಗಿ ಅವರೇ ಎಲ್ಲ ಚೆನ್ನಾಗಿ ನಮ್ಮ ಅವ್ರಿಲ್ಲ ಅಂದ್ರೆ ಅವ್ರಿಗೇನು ಕಮ್ಮಿ ಮಾಡಿಲ್ಲ, ಎಲ್ಲನೂ ಚೆನ್ನಾಗಿ ನೋಡ್ಕೊತಾವ್ರೆ. ಆದರೂ ಅವರೆಲ್ಲ ಎಷ್ಟು ನೋಡ್ಕೊಂಡ್ರು ನಾನು ತಾಯಿಯಾಗಿ ನೋಡ್ಕೊಳ್ಳೇಬೇಕಲ್ಲ ಅನ್ನೋ ಇದರಿಂದ ಇಲ್ಲಿಗೆ ಬಂದಿದ್ದೀನಿ. ನಾನು ಒಂದು ಸ್ವಲ್ಪ ಕಲಿಯೋಣ, ನಾನು ಇದು ಕಲಿತು ನನ್ನ ಮಕ್ಕಳಿಗೂ ಸಪೋರ್ಟ್ ಮಾಡೋ ಅನ್ಕ ಬಂದಿದ್ದೆ. ಒಳ್ಳೆಯದು ಈ ಒಂದು ನಿರ್ಧಾರ. ಯಾಕಂದರೆ ಮಹಿಳೆ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು. ಸೊ ಇದೇ ಆಗಬೇಕು ಅದೇ ಆಗಬೇಕು ಅಂತಿಲ್ಲ, ಯಾವ ವೃತ್ತಿನೂ ಕೀಳಲ್ಲ, ಯಾವ ವೃತ್ತಿನೂ ಇಲ್ಲ. ಇವಾಗ ನೀವು ಅಡುಗೆ ಮಾಡಕ್ಕೆ ಹೋಗ್ತೀನಿ ಆಶ್ರಮ ಶಾಲೆಗೆ ಅಂತ ಹೇಳಿದ್ರಿ. ಇದರಲ್ಲಿ ನಿಮಗೆ ಆಸಕ್ತಿ ಇದೆ ಟೈಲರಿಂಗ್, ಇದರಲ್ಲಿ ಇದನ್ನು ಕಲಿರಿ ಅದನ್ನು ಕಲಿರಿ. ಅದನ್ನು ಬಿಡಲ್ಲ ಇದನ್ನು ಬಿಡಲ್ಲ, ಅದು ನಮಗೂ ಮಕ್ಕಳಿಗೆ ಅಂತ ಮಾಡ್ತಿದ್ದೀನಿ, ನಮ್ಮ ಮಕ್ಕಳ ಥರನೇ ಅಂತ. ಅಲ್ಲಿಗೂ ಹೋಗೋದು ಮಾತ್ರ ಬಿಡಲ್ಲ, ಇಲ್ಲೂ ಕಲ್ತ್ಕೊಂಡು ಇರೋ ಟೈಮಲ್ಲಿ ಇದನ್ನು ಹೊಲಿತ ಅಲ್ಲಿಗೂ ಹೋಯ್ತೀನಿ ಮೇಡಮ್. ಈ ಒಂದೂವರೆ ತಿಂಗಳ ತರಬೇತಿಯಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್? ಬೇಬಿ ಜಬ್ಲ, ಡಿಬ್ಬನ್ ಕವರು, ಪಿಲ್ಲೋ ಕವರು, ಫ್ರಾಕು, ಅಂಬ್ರಲ, ಲಂಗ ರೋಗ, ಬಾಡಿ ಲಂಗ, ಈಗ ಚೂಡಿದಾರ. ಆಸಕ್ತಿ ಇದೆಯಾ ಈ ಒಂದು ಕೆಲಸದಲ್ಲಿ ನಿಮಗೆ? ತುಂಬ ಇಷ್ಟಪಟ್ಟೆ. ಅಂದರೆ ನಮ್ಮ ಯಜಮಾನ್ರು ಅಂದರೆ ಹೊಲಿತಿದ್ರು, ಕಲಿತಿದ್ದು ಬಿಟ್ಬಿಟ್ಟಿದ್ರು. ಮನೇಲಿ ಮಿಸಿನ್ ಹಂಗೆ ತಂದು ಮಡಗಿದ್ರು ಅಷ್ಟೇ, ಯಾರೂ ಹೊಲಿತಿತ್ತಿಲ್ಲ. ನಾನು ಅವ್ರು ಹೊಲಿತಿದ್ದೆ ಇಂಟ್ರೆಸ್ಟ್, ನಾ ಒಬ್ಬಳೇ ನಮ್ಮ ಮನೇಲಿ ಒಂದು ಸ್ವಲ್ಪ ಹೊಲಿಬೇಕು ಅಂತ ಇಂಟ್ರೆಸ್ಟ್ ಪಟ್ಕೊಂಡು ಅಂದರೆ ಅರ್ಧೋಗಿರೋಗಿರೋವೆ ಹೊಲಿತಿದ್ದೆ, ಹೊಲಿಗೆ ಆಗ್ತಿದೆ ಅಷ್ಟೇ. ಇನ್ನೇನು ಅದು ಮಿಸಿನ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಅದು ಈ ಥರ ಹಿಂಗೆ ಕಲಿತವ್ರೆ ಅಂತ ತಕ್ಷಣ ಇವು ಒಬ್ಬ ಇಷ್ಟಪಟ್ಟು ಇದು ಮಾಡ್ತಾವಳಲ್ಲ ಅಂದ್ಬಿಟ್ಟು ಕಳಿಸಿದ್ರು ಮನೇಲಿ. ನನಗೂ ಕಲಿಬೇಕು ಅಂತ ತುಂಬ ಆಸೆ ಇತ್ತು, ಇಲ್ಲಿ ಕಲಿಯೋಕ್ಕೆ ಬಂದೆ. ಸ್ವಾವಲಂಬಿ ಆಗಬೇಕು, ಸ್ವಾವಲಂಬನೆ ಜೀವನ ನಡೆಸಬೇಕು, ಯಾರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಬಂದಿದ್ದೀನಿ, ಡಿಸೈಡ್ ಮಾಡಿ. ಒಳ್ಳೇದು ಮೇಡಮ್. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಹಲವಾರು ತರಬೇತಿಗಳನ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಅಂದರೆ ನಿಮ್ಮ ಸ್ಥಳೀಯವಾಗಿ ಬಂದು ಒಂದೇ ತರಬೇತಿಯನ್ನು ಕೊಡ್ತಾರೆ, ಅದಂತೂ ತುಂಬ ಉಪಯೋಗ ಆಯ್ತದೆ ಮೇಡಮ್. ಅವರು ನಾವು ಬೇರೆ ಕಡೆ ಹೋಗೋಕ್ಕಾಗಲ್ಲ, ಅದರ ಅಕ್ಕಪಕ್ಕದಲ್ಲಿ ಈ ಥರ ಹಿಂಗೆ ಬಂದಾಗ ನಾವು ಹೋಗ್ಬೇಕಲ್ಲ, ದಂಡಲರ ಅದಲ್ಲ ಅಂತಾರ ಮಹಿಳೆಯರನ್ನ ಕಳಿಸ್ತಾರೆ. ಬೇರೆ ದೂರ ಆದರೆ ಯಾರೂ ಹೋಗಲ್ಲ. ದಂಡ ಆದರೆ ಒಂದು ಸ್ವಲ್ಪ ಎಲ್ಪ್ ಆಯ್ತು, ಹಿಂಗೆ ದಂಡಲ್ಲಾರು ಹೋಗಿದ್ದು ಬರ್ಬೋದು, ಟೈಮಿಂಗ್ಸು ಅಡ್ಜಸ್ಟ್ ಆಗುತ್ತೆ. ಆಮೇಲೆ ದುಡ್ಡು ಕಮ್ಮಿ ದುಡ್ಡಲ್ವೇ. ಆಮೇಲೆ ಬೇರೆ ಕಡೆ ಅಂದರೆ ರೋಗ ಹೊಲ್ಕೊಡ್ಬೇಕು ಅಂದ್ರೆ ಅದಷ್ಟೇ ಮಾತ್ರ ಹೇಳ್ಕೊಡ್ತಾರೆ, ಇನ್ನು ಸ್ಟಾರ್ಟಿಂಗಿಂದ ಏನು ಹೇಳ್ಕೊಡೋಲ್ಲ ನಮಗೂ ಅಷ್ಟು. ಈಗ ಸ್ಟಾರ್ಟಿಂಗಿಂದ ಏನು ಹೊಲಿಬೇಕು ಅಂತ ಗೊತ್ತಿತ್ತಿಲ್ಲ, ಫಸ್ಟು ಹೊಲಿಗೆ ಕೈ ಹೊಲಿಗೆ ಹೇಳ್ಕೊಟ್ರು, ಆಮೇಲೆ ಬೇಬಿಜೆಲ್ಲ ಕಟ್ಟಿಂಗ್ ಮಾಡೋಕ್ಕೆ ಅಂತ ಹೇಳ್ಕೊಟ್ರು. ಆ ಥರ ಹೇಳ್ಕೊಡೋಲ್ಲ, ಫಸ್ಟ್ ಡೈರೆಕ್ಟ್ ಕಟ್ಟಿಂಗ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಇದು ಮಾತ್ರ ಸೂಪರ್ ಚೆನ್ನಾಗಿ ಹೇಳ್ಕೊಡ್ತಾರೆ ಮೇಡಮ್. ಬೇಸಿಗಿಂದನೂ ಏನೇನೆಲ್ಲ ಇರುತ್ತೆ ಅಂತ ಹೇಳ್ಕೊಟ್ರು, ಚೆನ್ನಾಗಿತ್ತು, ಚೆನ್ನಾಗಿ ಕಲ್ತಿದ್ವಿ. ನಿಮ್ಮ ಥರನೇ ಹಲವಾರು ಮಹಿಳೆಯರು ಮನ್ಸು ಮಾಡಿದ್ರಿ, ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತಂದ್ರೆ ಏನು ಕಿವಿ ಮಾತು ಹೇಳೋದಕ್ಕೆ ಇಷ್ಟ ಹೇಳ್ತೀನಿ? ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಬೇರೆ ಕಡೆ ಹಿಂಗೆ ಎಲ್ಗೂ ಹೋಗಿ ಮನೆಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ಕಲಿಯೋದಕ್ಕಿಂತ ಹಿಂಗೆ ಹೋಗಿ ಕಲ್ತ್ಕೊಂಡು ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಕಲ್ತ್ಕೊಂಡು ಮನೆ ಇದಕ್ಕೂ ಜವಾಬ್ದಾರಿ ಇದಂಗಾಯುತ್ತೆ ಅಂತ ಹೇಳ್ತೀನಿ. ಸುಮ್ಮನೆ ಕಾಲಹರಣ ಮಾಡೋ ಬದಲು ಮಾತಾಡಿ ಯಾವ್ದಾದ್ರು ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಉದ್ಯೋಗ ಮಾಡಿ ಮನೆಯವ್ರಿಗೂ ಕುಟುಂಬಕ್ಕೂ ಸಹಕಾರ ನೀಡಿ ಆರ್ಥಿಕವಾಗಿ ಅನ್ನೋದನ್ನು ಕಿವಿ ಮಾತು ಹೇಳಿ. ಕೊನೆಯದಾಗಿ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ ಮೇಡಮ್? ಯಾರೂ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಬಂದಾಗ ಅವಕಾಶನ ಉಪಯೋಗಿಸ್ಕೊಂಡು ತಮ್ಮ ಇದನ್ನ ಇದು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅಷ್ಟು ಸ್ವಾವಲಂಬನೆ ಜೀವನ ನಡೆಸಿ ಅಂತ ಹೇಳ್ತಾ ಇದ್ರಿ. ಭಾಳ ಸಂತೋಷ ಮ್ಯಾಮ್ ಇಷ್ಟು ನಿಮ್ಮ ಜೊತೆ ಇದ್ದು ನಿಮ್ಮ ಜೀವನದ ಯಶೋಗಾಥೆನ ನಾನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ವಸಂತಕುಮಾರಿ. ಯಾವ ಊರಿಂದ ಬರ್ತಾ ಇದ್ರಿ? ಇಲ್ಲೇ ಮೈಲಿಯಿಂದ ಆನ್ಗಟ್ಟಿಗೆ ಮದುವೆ ಆಗಿರೋದು ಮೇಡಮ್. ಆನ್ಗಟ್ಟಿಂದ ಇಲ್ಲೇ ಬಂದಿರೋದು. ಮನೇಲಿ ಯಾರೇ? ನಮ್ಮ ತಂದೆ, ನಮ್ಮ ತಾಯಿ, ನನ್ನ ಮಕ್ಕಳು. ಮನೇಲಿಂದ 2 ವರ್ಷ ಗಡ್ಡ ಸರಿ ಇಲ್ಲ, ಕುಡ್ಕೊಬಂದು ಹೊಡಿತಿದ್ದ. ಅದಕ್ಕೆ ನಮ್ಮ ತಂದೆ ತಾಯಿ ಕರ್ಕೊಬಂದು ಇಲ್ಲೇ ಇರಿಸ್ಕೊತವ್ರೆ ಮೇಡಮ್. ಅಂದರೆ ನಮ್ಮ ಅತ್ತೆ, ನಮ್ಮ ಮಾವ, ಮೈದ ಎಲ್ಲರೂ ಒಳ್ಳೆಯವರು. ನನ್ನ ಗಂಡನೇ ಸರಿ ಇಲ್ಲ, ಕುಡ್ಕೊಬಂದು ಹೊಡಿತೇದ. ಆಮೇಲೆ 2 ವರ್ಷದಿಂದ ಜಾಸ್ತಿ ತಲೆ ಕೊಡ್ಬಿಟ್ಟಿದ್ದೆ ಮೇಡಮ್. ಅದು ಬಾರ್ ಬಂದ್ಕೊಬಿಟ್ಟಿತ್ತು. ಅದಕ್ಕೆ ಕರ್ಕೊಂಬಂದು ನಮ್ಮ ಮಾವ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ರು. ಆಗ ಅಲ್ಲಿ ಇಲ್ಲಾಗಲ್ಲ ಮೈಸೂರು ಕರ್ಕೊಂಡೋಗಿ ಅಂತ ಹೇಳಗಟ್ಟೆ ಮೈಸೂರಲ್ಲಿ SRL ಹಾಸ್ಪಿಟ್ಲಲ್ಲಿ ತಲೆ ಸ್ಕ್ಯಾನಿಂಗ್ ಮಾಡಿಸ್ದೆ ಮೇಡಮ್. ಆವಾಗ 3 ತಿಂಗಳು ಟ್ಯಾಬ್ಲೆಟ್ ತಗೊಂಡು ಮೇಡಮ್, ರಕ್ತ ಎಪ್ಪಿಟ್ಟು. ಆಮೇಲೆ ಬಂದು ಮತ್ತೆ ನಮ್ಮ ಮಾವ ಎಲ್ಲರೂ ನೋಡ್ಕೊಂಡೋಗ್ತಾರೆ ಮೇಡಮ್. ಬಂದು ನನ್ಗೆ ಅವ್ರು ಸತ್ತ ಮೇಲೆ ಕರ್ಕೊಂಡೋಗ್ತೀನಿ, ನನ್ನ ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿರೋತಾರೆ. ಮತ್ತೆ ನಮ್ಮ ಮಾವ ಎಲ್ಲರೂ ಹೇಳ್ತಾರೆ, ಕುಡ್ಕ ಗಿಡ್ಕ ತಿರುಗಿ ನಿಂತವ್ರೆ ಮೇಡಮ್. ಅಂದರೆ ಮಕ್ಕಳು ಏನು ಅಂತ ಜವಾಬ್ದಾರಿ ಏನು ನೋಡಲ್ಲ, ನಮ್ಮ ತಂದೆ ತಾಯಿ ನಮ್ಮ ಅತ್ತೆ ನಮ್ಮ ಮಾವನೇ ನೋಡ್ಕೊಳ್ಳೋದು. ಅವ್ರು ಬಂದು ನೋಡ್ಕೊಂಡೋಗ್ತಾರೆ. ಯಜಮಾನ್ ತಂದೆ ತಾಯಿ ಚೆನ್ನಾಗಿದ್ದಾರೆ ಮೇಡಮ್. ಸತ್ತಿಸಕ್ಕೆ ಬಂದು ಕರ್ಕೊಂಡು ಹೋಗ್ತೀನಿ, ನನ್ನ ಮಕ್ಕಳು ನೋಡ್ಕೊಂಡಿರೋತಾರೆ ಮೇಡಮ್. ಅವರು 2 ಗಂಡು ಮಕ್ಕಳು. ಒಬ್ಬನು 9 ಓದ್ತಿದ್ದಾನೆ, ಇನ್ನೊಬ್ನು 6ನೇ ಕ್ಲಾಸ್ ಓದ್ತಿದ್ದಾನೆ. ಮುಂದಕ್ಕೆ ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ಆಯ್ತೆ ಮೇಡಮ್, ಚೆನ್ನಾಗಿ ಓದಿಸ್ಬೇಕು ಅಂತ ಸೆಕೆಂಡ್ ಪಿಯುಸಿ ಓದ ನಂತರ ನಿಮ್ಮದು ಮದುವೆ ಆಗಿತ್ತಾ? ಮೇಡಮ್ ಸೆಕೆಂಡ್ ಪಿಯುಸಿ ಓದ ಮೇಲೆ ಮದುವೆ ಆಯ್ತು. ಇಲ್ಲಿ ಒಂದು ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಯಾರು ಹೇಳಿದ್ರು ಮೇಡಮ್? ಇಲ್ಲೇ ಫೀಲ್ಡ್ ಬಂದಿದ್ರು ಮೇಡಮ್, ಪ್ರಸನ್ನ ಸರ್ ಮತ್ತು ನಾಗೇಂದ್ರ ಸರ್ ಅವರೆಲ್ಲ ಬಂದು ಕರೆದ್ರು ಮೇಡಮ್. ನನ್ನ ಮನೆಗೆ ಬಂದು ಹಿಂಗೆ ಟೈಲರಿಂಗ್ ತರಬೇತಿ ಕೊಡ್ತೀವಿ, ಆಸಕ್ತಿ ಇರೋರು ಬಂದು ಸೇರ್ಕೊಳ್ಳಿ ಅಂತ. ಆವಾಗ ನಾವು ಅಲ್ಲಿ ಸಮುದಾಯ ಭವನ ಐತೆ ಮೇಡಮ್, ಅಲ್ಲಿಗೆ ಹೋಗಿ ಕೇಳಿದಾಗ ಹೇಳಿದ್ರು ಮೇಡಮ್ ಪ್ರಸನ್ನ ಸರ್ ಅವರು. ಅವಾಗ ಬಂದು ಸೇರ್ಕೊಂಡ ಮೇಡಮ್. ನಿಮ್ಗೆ ಆಸಕ್ತಿ ಇತ್ತು ಕಲಿಯಬೇಕು ಅನ್ಕ ಆಸಕ್ತಿ ಇತ್ತು ಮೇಡಮ್. ಏನು ಮಾಡ್ತಾ ಇದ್ವಿ ಮೊದಲು? ಮನೆಯಲ್ಲೇ ಇತ್ತು ಮೇಡಮ್, ಕೆಲಸಕ್ಕೆಲ್ಲ ಹೋಯ್ತಾ ಇದೆ ನಮ್ಮ ತಾಯಿ ಜೊತೆ. ಅದೇ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಇವಾಗ ಒಂದೂವರೆ ತಿಂಗಳು ತರಬೇತಿಯಲ್ಲಿ ಏನೇನೆಲ್ಲ ಕಲ್ತಿದ್ದೀರಿ ಮೇಡಮ್? ಅಂದರೆ ಜಿಮ್ ಕವರು, ಅಂಬ್ರಲಾ ಫ್ರಾಕು, ಲಂಗ ಬ್ಲೌಸು, ಬಾಡಿ ಲಂಗ, ಚೂಡಿದಾರ್ಗೆ ಇವಾಗ ಬಂದಿದ್ದಾರೆ ಮೇಡಮ್. ಎಲ್ಲರೂ ಹೇಳ್ಕೊಟ್ಟಿದ್ದಾರೆ. ಈಗ ಮುಂಚೆ ಆಗಿದ್ರೆ ವ್ಯವಸಾಯಕ್ಕೆ ಅಂದರೆ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರಿ. ಈಗ ಪ್ರಸ್ತುತ ನೀವು ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಮುಂದಾಗಿದ್ದೀರಿ. ಹೇಗೆ ಅನಿಸುತ್ತೆ ಮೇಡಮ್? ಮೇಡಮ್ ತುಂಬ ಖುಷಿ ಆಯ್ತೈತೆ ಮೇಡಮ್. ಮನೇಲೇ ಇದ್ದು ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಯ್ತಿದ್ದೆ ಮೇಡಮ್. ಈಗ ನನಗೆ ಜಾಸ್ತಿ ಬಿಸಿಲು ಕಾಯಕ್ಕಾಗಲ್ಲ ಮೇಡಮ್, ತಲೆ ನೋವು ಬಂದ್ಬಿಡುತ್ತೆ. ಇವಾಗ ಏನು ತೊಂದರೆ ಇಲ್ಲ? ಈಗ ಏನು ಇಲ್ಲ ಮೇಡಮ್. ಟ್ರೀಟ್ಮೆಂಟ್ ತೊಗೊಂಡ್ರೆ? ತಗೊಂಡು 3 ತಿಂಗಳು ತಗೊಂಡೆ ಮೇಡಮ್ ಟ್ಯಾಬ್ಲೆಟ್. ಈಗೆಲ್ಲ ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿದ್ರೆ? ಸ್ಕ್ಯಾನಿಂಗ್ ಎಲ್ಲ ಟ್ಯಾಬ್ಲೆಟ್ ಕುಡಿದಾದ್ಮೇಲೆ ಸ್ಕ್ಯಾನಿಂಗ್ ಮಾಡಿಸಿದ್ರು ಮೇಡಮ್. ಏನು ಪ್ರಾಬ್ಲಮ್ ಇಲ್ಲ ಅಂದರು. ಹಂಗೂ ಈಗ ಬಿಸಿಲು ಕಾಯ್ತು ಅಂದರೆ ತಲೆನೋವು ಬರ್ತದೆ ಮೇಡಮ್, ಜಾಸ್ತಿ ತಲೆನೋವು ಬರ್ತದೆ. ನಿಮ್ಮ ಒಂದು ಈ ಒಂದು ತರಬೇತಿ 3 ತಿಂಗಳ ತರಬೇತಿ ಮುಗಿದ ನಂತರ ಟೈಲರಿಂಗ್ ಮಿಷಿನ್ ತಗೋಬೇಕು, ಮನೇಲಿ ಕಲಿಬೇಕು, ನನ್ನ ಮಕ್ಕಳನ್ನ ಸಾಕಬೇಕು. ಇವಾಗಲೂ ನಮ್ಮ ತಂದೆ ತಾಯಿಗೆ ಏನು ಸಾಕೋದು ಮೇಡಮ್, ಮಕ್ಕಳ ಯಾವುದನ್ನು ಅವ್ರನ್ನೇ ಡಿಪೆಂಡ್ ಆಗಕ್ಕಾಗುತ್ತೆ, ನಾವು ಮಾಡಬೇಕಲ್ಲ ಅನಿಸ್ತದೆ ಮೇಡಮ್. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಿಂದ ಈ ರೀತಿಯ ಎಲ್ಲ ರೀತಿಯ ತರಬೇತಿಗಳನ್ನ ಸ್ಥಳೀಯವಾಗಿ ಬಂದು ನೀಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮೇಡಮ್? ಈ ರೀತಿ ತರಬೇತಿ ಕೊಡ್ತಾರಂತ ನನಗೆ ಗೊತ್ತೇ ಇರ್ತಿಲ್ಲ ಮೇಡಮ್. ಹಾಸ್ಪಿಟ್ಲೇ ಒಂದೇ ಆಯ್ತು ಅನ್ಕ ನಾನು ತಿಳ್ಕೊಂಡಿದ್ದೆ ಮೇಡಮ್. ಕೆಂಚನಹಳ್ಳಿಗೆ ಇದಕ್ಕೋಗಿದ್ದಾಗ ಎಲ್ಲನೂ ನೋಡಿದಾಗ ತುಂಬ ಖುಷಿ ಅನ್ನಿಸ್ತು ಮೇಡಮ್. ಈ ರೀತಿಯೆಲ್ಲ ತರಬೇತಿ ಕೊಡ್ತಿದ್ದಾರೆ, ನಮಗೆ ಗೊತ್ತೇ ಇಟ್ಟಿಲ್ವಲ್ಲ ಅನ್ನಿಸ್ತು ಮೇಡಮ್ ನನಗೆ. ಅಂದರೆ ಕೆಂಚನಹಳ್ಳಿ ಗ್ರಾಮೀಣ ಜೀವನಾಧಾರ ಕೇಂದ್ರ ಏನು ಉದ್ದೇಶ ಅಂದರೆ ನಿಮ್ಮಂಥ ಮಹಿಳೆಯರಿಗೆ ಸ್ವಾವಲಂಬನೆ ನಡೆಸೋದು ದಾರಿ ತೋರಿಸ್ತೈತೆ ಮೇಡಮ್. ಅವರು ಸಬಲರಾಗಿ ಕುಟುಂಬನ ತಾವೇ ನಿರ್ವಹಣೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿಮಗೆ ಒಂದು ತರಬೇತಿಗಳನ್ನ ಕೊಡ್ತಿರೋದು. ಏನು ಅನ್ಸುತ್ತೆ ಮೇಡಮ್? ತುಂಬ ಖುಷಿ ಅನಿಸ್ತಿದೆ ಮೇಡಮ್. ಮಹಿಳೆಯರಿಗೆ ತುಂಬ ಇದು ಕೊಡ್ತೈತೆ ಮೇಡಮ್. ನಮ್ಗೆ ಗೊತ್ತೇ ಇರಲಿಲ್ಲ ಮೇಡಮ್ ಈ ರೀತಿ ಎಲ್ಲ ಮಾಡ್ತಾರಂತೆ. ಅಲ್ಲೆಲ್ಲ ತುಂಬ ಸಾಗಾಣಿಕೆಗಳೆಲ್ಲ ಮಾಡ್ತಾಯಿದ್ದಾರೆ. ಆದರೆ ನನಗೆ ಗೊತ್ತಿತ್ತಿಲ್ಲ ಮೇಡಮ್ ಈ ರೀತಿ ಕೊಡ್ತಾರೆ ಅಂತ. ಇವಾಗ ಗೊತ್ತಾಯ್ತಾ ಇದೆ ಮೇಡಮ್. ಅಂದರೆ ತುಂಬ ನಾನು ಮೊದಲೇ ಹೇಳ್ದಂಗೆ ಕೃಷಿ, ಅಣಬೆ ಬೇಸಾಯ, ರೇಷ್ಮೆ ಹುಳು, ಆಮೇಲೆ ಅಪ್ಲೆ ಒತ್ತದು ಎಲ್ಲ ಹೋಗಿದೆ ಮೇಡಮ್. ಅದೆಲ್ಲ ನೋಡ್ಕೊಬಂದೆ ಮೇಡಮ್. ತುಂಬ ಖುಷಿ ಅನಿಸ್ತಾ ಇದೆ. ಮಹಿಳೆ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ತೊಡಗಿಸ್ಕೊಂಡು ಮಾಡ್ಬೋದು ಅಂತ ನೋಡ್ಕೊಬಂದೆ ಮೇಡಮ್ ನಾವು. ಅದೆಲ್ಲ ನೋಡ್ಕೊಬಂದ ಮೇಲೆ ಅನಿಸ್ತೈತೆ ಮೇಡಮ್. ಇದಕ್ಕೆಲ್ಲ ಕುಟುಂಬದ ಸಹಕಾರ ಆಯ್ತೆ ಮೇಡಮ್, ಆಯ್ತೆ ಹೇಳ್ತಾರೆ ಮೇಡಮ್. ಮೇಡಮ್ ನಮ್ಮಂಗೆ ಕುತ್ಕೊಂಡು ಇದು ಮಾಡೋಕೆ ಹೋಗಬೇಡಿ, ನಾವು ಗಂಡಸ್ಗಿಂತ ಏನು ಕಮ್ಮಿ ಇಲ್ಲ, ನಾವು ಮಾಡ್ಬೋದು ಅಂತ ಛಲದಿಂದ ಬಂದು ಹೋಗಿ ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ ಮೇಡಮ್. ಬಹಳ ಸಂತೋಷ. ಮಹಿಳೆಯರಿಗೆ ಒಳ್ಳೆ ಸಂದೇಶ ಮೇಡಮ್. ಕೊನೆಯದಾಗಿ ಸಮುದಾಯದ ಜನತೆಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀವಿ? ಏನು ಹೇಳೋದು ಮೇಡಮ್ ಅಂದರೆ, ನಾವು ಇಷ್ಟು ಕಷ್ಟಪಟ್ಟರು ಇದು ಮಾಡ್ತಾಯಿವಿ, ಗಂಡ ಸರಿ ಇಲ್ಲ ಅಂತಂದ್ರೂ ಅವ್ರು ಚಲಕಾಗಿ ನಾವು ಬಂದು ಹಿಡಿತೇವೆ. ನಮ್ಮಂಗೆ ನೀವು ಮನೇಲಿದ್ದು ಇದು ಮಾಡ್ಕೋಬೇಡಿ, ನಾವು ಯಾವ ರೀತಿ ಬಂದು ಇದು ಮಾಡ್ತಾಯಿದ್ದೀವಿ ಹಂಗೆ ಹೋಗಿ ಕಲ್ತ್ಕೊಳ್ಳಿ ನೀವು ಅಂತ ಹೇಳ್ತೀವಿ ಮೇಡಮ್. ತುಂಬ ಥ್ಯಾಂಕ್ಸ್ ಮೇಡಮ್. ಭಾಳ ಸಂತೋಷ ಮ್ಯಾಮ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಮುದಾಯದ ಜನತೆಗೆ ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಡೋದ್ರ ಜೊತೆಗೆ ಮಹಿಳೆ ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೊಂಡು ಏನಾದರೂ ಒಂದು ಸಾಧನೆಯನ್ನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ಸ್ ಮೇಡಮ್. ಸ್ತ್ರೀ ಶಕ್ತಿಯ ಬಲವನ್ನು ತೋರು, ಧೀ ಶಕ್ತಿಯ ನಗುವನ್ನು ಬೀರು, ಆರ್ಥಿಕ ಸ್ವಾತಂತ್ರ್ಯವ ಪಡೆದು ಸಾರ್ಥಕ ಸ್ವಂತಿಕೆಯಿಂದ ದುಡಿದು, ಅಂಜಬೇಡ ಗಿಂಜಬೇಡ ಹೊಕ್ಕಬೇಡ ಜಗ್ಗಬೇಡ, ನಿನಗಿರುವುದು ಕರ್ಮಣಿ ಸ್ತ್ರೀ ಕುಲದ ಸಿರಿಧನಿ ಕರ್ಮಣಿ. ಭಾಳ ಸಂತೋಷ. ಎಲ್ಲರೂ ಇಷ್ಟೊತ್ತು ನಮ್ಮ ಜೊತೆ ಇದ್ದು ನಿಮ್ಮ ವೈಯಕ್ತಿಕ ಜೀವನ ಹಾಗೂ ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿಯ ಅನುಭವವನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಿಮ್ಮ ಅನುಭವವನ್ನು ಹಂಚ್ಕೊಂಡ್ರಿ. ಅದಕ್ಕಾಗಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಧನ್ಯವಾದಗಳು. ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಮಾದಾಪುರ ಗ್ರಾಮದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಮತ್ತು ಯುವತಿಯರ ಅನುಭವ ಹಂಚಿಕೆಯನ್ನು ಕೇಳ್ತಾ ಇದ್ರಿ. ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.